हेलो व्यूवर्स वेलकम टू माय चैनल लव फूड लव ट्रैवल नोड़ी बेगे हूवरे आगे क्लाइमेट बंदु ग्रॉसरी शॉपु मिल्क शॉपु वेजिटेबल शॉपु यल्लानु क्लोज अस्ट अस्ट्रोलगडे नीवेनादरू तगोळ्ळोदिद्रे तगोबहुदु आमेले नोड़ी सिटी हेगिदे अंत एल्लरू अवर मनेयल्लि इर्तारे मोड़ बरुते मले बरुते केलवन सारी सड़न तुम्बा कोल्डनु आगते बट मॉर्निंग इवागा तुम्बा चेन्नागिदे अदक्के निमगे ओंदु व्यू तोरिसोण अंत टेरेस मेल बंदिदीनि नम्म अपार्टमेंट टेरेस मेलिंद तोरिस्ता इदीनि इवत्तु नानु माड्ता इरो रेसिपी एनंत नोडोण बन्नि नोडि नानु इवत्तु माड्ता इरो रेसिपी बंदु पुदीना पुलाव माड्ता इदीनि पुदीना वेजिटेबल पुलाव अदक्के पुदीनान नीरल्लि हाकिद्दीनि मत्ते इल्लि कुकर ಅಲ್ಲಿ ಆಯಿಲು ಮತ್ತೆ ಸ್ವಲ್ಪ ಘೀ ಹಾಕಿದ್ದೀನಿ ಆಮೇಲೆ ಇದಕ್ಕೆ ಬೇಕಾಗಿರೋ ವೆಜಿಟೇಬಲ್ಸ್ ಬೀನ್ಸ್ ಕ್ಯಾರೆಟ್ ಆಲೂಗಡ್ಡೆ ತಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಆಮೇಲೆ 1 ಗ್ಲಾಸ್ ಇಷ್ಟು ಮೆಜರ್ಮೆಂಟ್ ರೈಸ್ ಗೆ ಈ ಕ್ವಾಂಟಿಟಿ ಗೆ ಎಷ್ಟು ವೆಜಿಟೇಬಲ್ ಬೇಕಾಗುತ್ತೆ ನಾನು ಅಷ್ಟು ತಗೊಂಡಿದ್ದೀನಿ ಶಾಹಿ ಬಿರಿಯಾನಿ ಮಸಾಲ ಇದೆ ಎವರೆಸ್ಟ್ ಮತ್ತೆ ಇಲ್ಲಿ ಪಲಾವ್ದು ಸ್ವಲ್ಪ ಚಕ್ಕೆ ಲವಂಗ ಶಾಜೀರಾನು ಹಾಕ್ತೀನಿ ಆಮೇಲೆ ಇಲ್ಲಿ ಮೊಸರು ರೈತಾಗೆ ಟೊಮೆಟೊ ಈರುಳ್ಳಿ ಸಣ್ಣದಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಚಿಲ್ಲಿನ ಪೇಸ್ಟ್ ಮಾಡಕ್ಕೆ ಇಟ್ಕೊಂಡಿದ್ದೀನಿ ಹಸಿರು ಮೆಣಸಿನಕಾಯಿ ಈರುಳ್ಳಿ ಫ್ರೈಗೆ ಇಟ್ಕೊಂಡಿದ್ದೀನಿ ನಿಂಬೆಹಣ್ಣು ಲಾಸ್ಟ್ ಅಲ್ಲಿ ಪಲಾವ್ ಮೇಲೆ ಹಾಕಕ್ಕೆ ಮತ್ತೆ ಬೆಳ್ಳುಳ್ಳಿ ಶುಂಠಿ ಬಂದು ಮಿಕ್ಸಿಗೆ ಹಾಕೊಳ್ತೀನಿ ಇದು ತುಪ್ಪ ಆಲ್ರೆಡಿ ನಾನು ಕುಕ್ಕರ್ ಅಲ್ಲಿ ಹಾಕಿದ್ದೀನಿ ಇವಾಗ ಈ ಮಿಕ್ಸಿ ಜಾರ್ ಅಲ್ಲಿ ಸ್ವಲ್ಪ ತೆಂಗಿನಕಾಯಿ ಇತ್ತು ಅದು ವೇಸ್ಟ್ ಆಗೋದು ಬೇಡ ಅಂತ ನಾನು ಹಾಗೆ ಇಟ್ಟಿದ್ದೆ ಸೋ ಅದನ್ನ ವೇಸ್ಟ್ ಮಾಡದಲ್ಲೇನೆ ಇವಾಗ ಈ ಮೆಣಸಿನಕಾಯಿನ ಆ ಕಾಯಿ ಜೊತೆನೆ ಹಾಕೊಳ್ತಾ ಇದೀನಿ ನೀವು ತೆಂಗಿನಕಾಯಿ ಬೇಕಾದ್ರೆ ಹಾಕೋಬಹುದು ಇಲ್ಲ ಸ್ಕಿಪ್ ಮಾಡ್ಕೊಳ್ಳಬಹುದು ನಾನು ವೇಸ್ಟ್ ಆಗಬಾರದು ಅಂತ ಯೂಸ್ ಮಾಡ್ತಾ ಇದೀನಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕೊಳ್ತಾ ಇದೀನಿ ಇದಕ್ಕೆ ಇವಾಗ ಪುದೀನಾನನ್ನು ಹಾಕೊಳ್ತೀನಿ ನೀರಲ್ಲಿ ಇಟ್ಟಿದ್ದೆ ಮಣ್ಣೆಲ್ಲ ಹೋಗ್ಬಿಡ್ಲಿ ಅಂತ ಇವಾಗ ಇದನ್ನ ಈ ತರ ತಗೊಂಡು ಮಿಕ್ಸಿಗೆ ಹಾಕೊಂಡು ಅದನ್ನ ಫೈನ್ ಪೇಸ್ಟ್ ಮಾಡ್ಕೊಳ್ತೀನಿ ನಾನು ಪುದೀನಾ ತುಂಬಾ ಇಮ್ಯುನಿಟಿ ಪವರ್ ಬಿಲ್ಡ್ ಮಾಡುತ್ತೆ ಆಮೇಲೆ ಚಿಕ್ಕ ಮಕ್ಕಳಿಗೆ ಹೊಟ್ಟೆನಲ್ಲಿ ಜಂತುಳ ಎಲ್ಲ ಇರುತ್ತೆ ಅಂತ ಹೇಳ್ತಾರೆ ಸೋ ಹೊಟ್ಟೆನಲ್ಲಿ ನಮ್ಮ ಹೊಟ್ಟೆಗೋನಲ್ಲೂ ವರ್ಮ್ಸ್ ಏನಾದರೂ ಇದ್ದರೆ ಫುಡ್ ಇನ್ಫೆಕ್ಷನ್ ಇದ್ದರೆ ತುಂಬಾ ಅದರಿಂದ ಬೆನಿಫಿಟ್ ಸಿಗುತ್ತೆ ಫುಡ್ ಇನ್ಫೆಕ್ಷನ್ಗಳಾಗಲ್ಲ ಆಮೇಲೆ ಪುದೀನಾ ಲೆಮನ್ ಜ್ಯೂಸ್ ಎಲ್ಲನೂ ಮಾಡ್ಕೊಂಡು ಕುಡಿತಾರೆ ಇವಾಗ ನೋಡಿ ಇಲ್ಲಿ ಕುಕ್ಕರಲ್ಲಿ ಘೀ ಮತ್ತೆ ಆಯಿಲ್ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ನಾನು ಇವಾಗ ಶಾಜೀರಾ ಹಾಕೊಳ್ತಾ ಇದ್ದೀನಿ ಇದು ನಾರ್ಮಲ್ ಜೀರಾ ಅಲ್ಲ ಪಲಾವ್ ಜೀರಾ ಶಾಜೀರಾನ ಆಮೇಲೆ ಇದು ಹಾಕ್ತಾ ಇದ್ದೀನಿ ಆಮೇಲೆ ನೋಡಿ ಚಕ್ಕೆ ಕೂಡ ಹಾಕೊಳ್ತಾ ಇದ್ದೀನಿ ಇದು ಏಲಕ್ಕಿ ನಾನು 1 ಗ್ಲಾಸ್ ಕ್ವಾಂಟಿಟಿ ರೈಸ್ ಗೆ ಎಷ್ಟು ಮಸಾಲೆ ಬೇಕು ಅಷ್ಟೇ ಹಾಕ್ತಾ ಇದೀನಿ ಆಮೇಲೆ ಲವಂಗ ಆಮೇಲೆ ಇನ್ನೊಂದು ಏನಂದ್ರೆ ನನಗೆ ತುಂಬಾ ಸ್ಟ್ರಾಂಗ್ ಆಗಿ ತುಂಬಾನೇ ಹೆವಿ ಮಸಾಲಾ ಯಾವುದಕ್ಕೂ ಇಷ್ಟ ಆಗಲ್ಲ ವೆಜಿಟೇಬಲ್ ಕುರ್ಮ ಆಗಲಿ ಪುಲಾವ್ ಆಗಲಿ ಗ್ರೇವೀಸ್ ಆಗಲಿ ತುಂಬಾ ಹೆವಿ ಮಸಾಲಾ ನನಗೆ ಇಷ್ಟ ಆಗಲ್ಲ ಸ್ವಲ್ಪ ಮೀಡಿಯಂ ಆಗಿರೋ ಮಸಾಲೆನ ನಾನು ಯೂಸ್ ಮಾಡೋದು ನೋಡಿ ಇವಾಗ ಈರುಳ್ಳಿ ಈ ತರ ಸ್ಲೈಸ್ ಮಾಡಿ ಹಾಕ್ತಾ ಇದೀನಿ ಇದು ಚೆನ್ನಾಗಿ ಸ್ವಲ್ಪ ಪಿಂಕ್ ಕಲರ್ ಆಗಿ ರೋಸ್ಟ್ ಆಗಬೇಕು ಪಿಂಕ್ ಕಲರ್ ಆಗಬೇಕು ಅಷ್ಟೇನೆ ಈ ತರ ಫ್ರೈ ಮಾಡ್ಕೊಂಡ್ರೆ ಆಯ್ತು ಪಿಂಕ್ ಕಲರ್ ಬರುತ್ತೆ ಇವಾಗ ಇದಕ್ಕೆ ನಾನು ತರಕಾರಿನ ತಗೊಳ್ತೀನಿ ಹಾಕೋದಕ್ಕೆ ಇವಾಗ ತರಕಾರಿ ತಗೊಂಡಿದ್ದೀನಿ ಕ್ಯಾರೆಟ್ ಬೀನ್ಸ್ ಮತ್ತೆ ಆಲೂಗಡ್ಡೆ ಆಮೇಲೆ ಗೋಬಿ ನೀವು ಹಾಕೊಳ್ಳಬಹುದು ಪನೀರ್ ಹಾಕೊಳ್ಳಬಹುದು ಸೋಯಾ ಚಂಕ್ಸ್ ಬರುತ್ತೆ ಅದು ಹಾಕೊಳ್ಳಬಹುದು ನಿಮಗೆ ಏನು ಇಷ್ಟ ತರಕಾರಿ ಅದು ಆಡ್ ಮಾಡ್ಕೊಳ್ಳಬಹುದು ನನಗೆ ಗೋಬಿ ಅಂತೂ
ಅಷ್ಟೊಂದು ಇಷ್ಟ ಆಗಲ್ಲ, ಗೋಬಿ ನನಗೆ ಇಷ್ಟ ಆಗಲ್ಲ. ಸೊ ಅದಕ್ಕೇ ನಾನು ಇದು ಮಾಡ್ತಾ ಇದಿಷ್ಟೇ ತರಕಾರಿ ನಾನು ಹಾಕ್ತಾ ಇರೋದು. ಸೋಯಾ ಚಂಕ್ಸು ತುಂಬಾ ಹಾರ್ಟ್ಗೆ ಒಳ್ಳೆಯದು, ಹಾರ್ಟ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡುತ್ತೆ. ಸೋಯಾ ಚಂಕ್ಸ್ದು ಸೋಯಾಬೀನು ಗ್ರೇವಿಗಳು, ಸೋಯಾಬೀನ್ ಮಿಲ್ಕು, ಸೋಯಾಬೀನ್ ಹಾರ್ಟ್ಗೆ ತುಂಬ ಹಾರ್ಟ್ ಫ್ರೆಂಡ್ಲಿ ಸೋಯಾಬೀನ್ ಅದು. ಅದನ್ನು ಬೇಕು ಅಂದರೆ ಚಂಕ್ಸ್ ಬಾಕ್ ಹಾಕ್ಕೊಳ್ಬೋದು, ಚಿಕ್ಕದು ಬರುತ್ತೆ ಚಂಕ್ಸು, ದೊಡ್ಡದು ಗೋಲಿ ಥರ ಇರೋದು ಬರುತ್ತೆ, ಅದು ತುಂಬ ಒಳ್ಳೆಯದು. ಪನೀರ್ನೂ ಬರುತ್ತೆ, ಸೋಯಾ ಪನೀರ್ ಬರುತ್ತೆ. ನಿಮ್ಮ ಹೆಲ್ತ್ಗೆ ಯಾವ ಥರ ಫುಡ್ಡು ಬೆಸ್ಟ್ ಅನಿಸುತ್ತೋ ಆ ಥರ ಫುಡ್ಡಲ್ಲಿ ನಾವು ಆ್ಯಡ್ ಮಾಡ್ಕೊಳ್ಬೋದು. ಬೇಕಾಗಿರೋ ವೆಜಿಟೇಬಲ್ಸ್ ಆಗಲಿ, ಫ್ರೂಟ್ಸ್ ಆಗಲಿ, ಜ್ಯೂಸಸ್ ಆಗಲಿ, ಯಾವುದೇ ತಿನ್ನೋ ಯಾವುದೇ ನಮ್ಮ ದೇಹಕ್ಕೆ ಬೇಕಾಗಿರೋದನ್ನು, ಅದರಿಂದ ಒಳ್ಳೆ ಬೆನಿಫಿಟ್ ಇರೋದನ್ನು ನೋಡಿಕೊಂಡು ನಾವು ನಮ್ಮ ಹೆಲ್ತ್ಗೆ ತಗೊಳ್ಬೇಕಾಗುತ್ತೆ. ನೋಡಿ ಇವಾಗ ಬಟಾಣಿ ಹಾಕಿದ್ದೀನಿ, ಇದು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ. ಇವಾಗ ತುಪ್ಪ ನಾನು ಆವಾಗಲೇ ಫಸ್ಟೇ ಹಾಕಿದ್ದೀನಿ ಕುಕ್ಕರ್ಗೆ, ಬಟ್ ಇನ್ನು ಸ್ವಲ್ಪ ಇರಲಿ, ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಆ್ಯಡ್ ಮಾಡಿದ್ದೀನಿ. ನೀವು ಬೇಕಂದರೆ ಜಾಸ್ತಿನೇ ತುಪ್ಪ ಹಾಕ್ಕೊಳ್ಬೋದು, ಇಲ್ಲಾಂದರೆ ಬರೀ ಆಯಿಲಲ್ಲೇ ನೀವು ಮಾಡ್ಕೊಳ್ಬೋದು. ನಾನು ಮಾಡೋ ಪಲಾವ್ ರೆಸಿಪಿ ಬಂದು ವಿಧಾನ ಬಂದು ಇದೇ ಥರನೇ. ಎಲ್ಲರೂ ಪಲಾವ್ ಚೆನ್ನಾಗೇ ಮಾಡ್ತಾರೆ, ಅವರು ಯಾವ ಥರ ಅವರವ್ರ ಕೈ ರುಚಿ ಅವರು ಮಾಡೋ ಪದ್ಧತಿ ಬೇರೆ ಬೇರೆ ಥರ ಇರುತ್ತೆ ಅಷ್ಟೇ. ನೋಡಿ ಎವರೆಸ್ಟ್ ಶಾಹಿ ಬಿರಿಯಾನಿ ಮಸಾಲ ತಗೊಂಡಿದ್ದೀನಿ, ಇದು ತುಂಬ ಚೆನ್ನಾಗಿರುತ್ತೆ ಪಲಾವ್. ನಾನು ಯಾವಾಗಲೂ ಅದನ್ನೇ ಯೂಸ್ ಮಾಡ್ತೀನಿ, ತುಂಬ ಜಾಸ್ತಿ ಪೌಡ್ರ್ ಹಾಕಲ್ಲ, ಮೈಲ್ಡಾಗಿರೋ ಟೇಸ್ಟ್ ಇರಬೇಕು, ಮಸಾಲ ಟೇಸ್ಟ್ ಇರಬೇಕು, ಅಷ್ಟೇ ನನಗೆ ಇಷ್ಟ ಆಗೋದು. ತುಂಬಾ ಸ್ಪೈಸಿಯಾಗಿ ತುಂಬ ಮಸಾಲೆ ಅದೆಲ್ಲ ಅಷ್ಟು ಹಾಕಲ್ಲ, ಮೈಲ್ಡ್ ಫ್ಲೇವರ್ಸ್ ನನಗೆ ತುಂಬ ಇಷ್ಟ ಆಗುತ್ತೆ. ಇವಾಗ ಸ್ವಲ್ಪ ಹೊತ್ತು ಮುಚ್ಚಿಡ್ತಾ ಇದ್ದೀನಿ. ನೋಡಿ ಇಲ್ಲಿ ರೈಸ್ನ ಒಂದು ಗ್ಲಾಸ್ ರೈಸ್ ತೊಳೆದು ನೀರಲ್ಲಿ ಇಟ್ಟಿದ್ದೀನಿ, ಈ ನೀರನ್ನ ಚೆಲ್ತೀನಿ. ಆಮೇಲೆ ನಾನು ಕುಕ್ಕರ್ ನೀರು ಒಂದು ಮುಕ್ಕಾಲು ಗ್ಲಾಸ್ ಹಾಕ್ಕೊಳ್ತೀನಿ, ಎರಡನ್ನೂ ಹಾಕಲ್ಲ, ಒಂದು ಮುಕ್ಕಾಲು ಗ್ಲಾಸ್ ಕುಕ್ಕರ್ಗೆ ನೀರು ಹಾಕ್ಕೊಳ್ತೀನಿ. ಇದು ವಾಷಿಂಗ್ಗೆ ಅಂತ ಇಟ್ಟಿರೋ ನೀರು, ಇದು ನೀರನ್ನ ನಾನು ಡ್ರೈನ್ ಮಾಡ್ತೀನಿ. ಮೊಸರು ರಾಯ್ತಾಗೆ ಟೊಮೊಟೊ ಈರುಳ್ಳಿ, ಇವಾಗ ಟೇಸ್ಟ್ಗೆ ಸಾಲ್ಟ್ ಹಾಕ್ತಾ ಇದ್ದೀನಿ. ಸಾಲ್ಟು ಅಷ್ಟೇ, ಒಂದು ಸ್ಟರ್ ಮಾಡಿ ಅದೇ ಎಲ್ಲ ಉಪ್ಪು ಮಸಾಲೆ ಎಲ್ಲ ಮಿಕ್ಸ್ ಆಗೋ ತನಕ ಒಂದು ಮುಕ್ಕಾಲು ನೀರು ಹಾಕಿದ್ದೀನಿ ನೋಡಿ, ಅಷ್ಟೇ. ಎರಡು ಸಾರಿ ಸ್ಟರ್ ಮಾಡಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಕುಕ್ಕರ್ ಲಿಡ್ನ ಮುಚ್ಚಿದ್ರಾಯಿತು. ಪಾತ್ರೆಯಲ್ಲಿ ಮಾಡ್ಕೊಳ್ಳೋರು ಓಪನ್ನಾಗಿ ಇಟ್ಕೊಂಡು ಓಪನ್ ಪಾತ್ರೆಯಲ್ಲೂ ಮಾಡ್ಬೋದು, ಚೆನ್ನಾಗೇ ಬರುತ್ತೆ. ಇವಾಗ ಕುಕ್ಕರ್ ಲಿಡ್ನ ಮುಚ್ತಾ ಇದ್ದೀನಿ, ಎರಡು ವಿಷಲ್ ಮಾಡ್ತೀನಿ ನಾನು. ನಿಮ್ಮ ಕುಕ್ಕರಲ್ಲಿ ಒಂದು ವಿಷಲ್ಗೆ ಆದರೆ ಒಂದು ವಿಷಲ್ಲೇ ಕೂಗಿಸ್ಕೋಬೋದು, ಬಟ್ ನಾನು ಈ ಕುಕ್ಕರಲ್ಲಿ ಎರಡು ವಿಷಲ್ ಕೂಗಿಸ್ತೀನಿ. ನೋಡಿ ಪಲಾವ್ ಚೆನ್ನಾಗಿ ಘಮ ಘಮ ಅಂತ ರೆಡಿಯಾಗಿದೆ, ತುಂಬ ಟೇಸ್ಟಿಯಾಗಿದೆ. ನಾನು ಟೇಸ್ಟ್ನೂ ಮಾಡಿದೆ, ತುಂಬ ಟೇಸ್ಟಿಯಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ಹೇಳಿ. ಥ್ಯಾಂಕ್ ಯು, ಧನ್ಯವಾದಗಳು.